ಹೈದರಾಬಾದ್ನಲ್ಲಿ ಪಶುವೈದ್ಯೆ ಪ್ರಿಯಾಂಕಾ ರೆಡ್ಡಿ ಮೇಲೆ ನಡೆದ ಅತ್ಯಾಚಾರ ಖಂಡಿಸಿ ಹುಕ್ಕೇರಿ ಪಟ್ಟಣದಲ್ಲಿ ಶ್ರೀರಾಮ್ ಸೇನೆ ವತಿಯಿಂದ ಪ್ರತಿಭಟನೆ ನಡೆಸಲಾಯಿತು. ಹೈದರಾಬಾದ್ನಲ್ಲಿ ಪಶುವೈದ್ಯೆ ಪ್ರಿಯಾಂಕಾ ರೆಡ್ಡಿ ಅತ್ಯಾಚಾರ ಖಂಡಿಸಿ ಹುಕ್ಕೇರಿ ಪಟ್ಟಣದಲ್ಲಿ ಶ್ರೀರಾಮ್ ಸೇನೆ ವತಿಯಿಂದ ಪ್ರತಿಭಟನೆ ನಡೆಸಲಾಯಿತು. ಹೈದರಾಬಾದ್ನಲ್ಲಿ ಪಶುವೈದ್ಯೆ ಮೇಲೆ ಸಾಮೂಹಿಕ ಅತ್ಯಾಚಾರ ಎಸಗಿ ಕೊಲೆ ಮಾಡಿದ ಘಟನೆ ಖಂಡಿಸಿ ತಹಶೀಲ್ದಾರ್ ಕಚೇರಿ ಮುಂದೆ ಹುಕ್ಕೇರಿ ಪಟ್ಟಣದಲ್ಲಿ ಬುಧವಾರ ಶ್ರೀರಾಮ್ ಸೇನೆ ವಿದ್ಯಾರ್ಥಿ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದರು. ಡಾಕ್ಟರ್ ಪ್ರಿಯಾಂಕಾ ರೆಡ್ಡಿಯವರನ್ನು ಅತ್ಯಾಚಾರವೆಸಗಿ ಕೊಲೆ ಮಾಡಿರುವ ಆರೋಪಿಗಳಿಗೆ ಮರಣ ದಂಡನೆ ಶಿಕ್ಷೆ ವಿಧಿಸುವಂತೆ ಆಗ್ರಹಿಸಿ ಹುಕ್ಕೇರಿ ಪಟ್ಟಣದ ಎಲ್ಲಾ ಶಾಲಾ ವಿದ್ಯಾರ್ಥಿಗಳು ಪ್ರತಿಭಟನೆ ನಡೆಸಿದರು. ಶ್ರೀರಾಮ್ ಸೇನೆ ವಿದ್ಯಾರ್ಥಿ ಘಟಕದ ವತಿಯಿಂದ ಇತ್ತೀಚೆಗೆ ನಡೆದಂತ ಹೈದರಾಬಾದ್ನಲ್ಲಿ ಪ್ರಿಯಾಂಕಾ ರೆಡ್ಡಿ ಅತ್ಯಾಚಾರ ಮಾಡಿ ಕೊಲೆ ಮಾಡಿ ಅವಳನ್ನು ಸುಟ್ಟು ಹಾಕಿದ್ದು, ಇದನ್ನ ಶ್ರೀರಾಮ್ ಸೇನೆ ವಿದ್ಯಾರ್ಥಿ ಘಟಕ ತೀವ್ರವಾಗಿ ಖಂಡಿಸ್ತದೆ. ಮಾನ್ಯ ಭಾರತ ಸರ್ಕಾರದ ಗೃಹ ಮಂತ್ರಿಗಳಿಗೆ ವಿನಂತಿಯನ್ನು ಮಾಡ್ತಾ ಇದ್ದೀವಿ. ಈಗಾಗಲೇ 5 ಜನ ಆರೋಪಿಗಳು ಸಿಕ್ಕಿದ್ದಾರೆ. ಅವರಿಗೆ ಕಠಿಣವಾದ ಶಿಕ್ಷೆ ಗಲ್ಲನ್ನು ವಿಧಿಸಬೇಕು. ಈಗಾಗಲೇ ಸಾಕಷ್ಟು ಕಡೆ ಅತ್ಯಾಚಾರ ನಡೆದಿದ್ದು, ಇದಕ್ಕೂ ಕೂಡ ಒಂದು ಕಾನೂನು ತರಬೇಕು. ಮತ್ತು ಅಕಸ್ಮಾತ್ ಏನಾದರೂ ಇದಕ್ಕೆ ಒಂದು ವ್ಯವಸ್ಥೆಯನ್ನು ಮಾಡಲಿಲ್ಲ ಅಂದ್ರೆ, ಕಾನೂನು ರೀತಿ ವ್ಯವಸ್ಥೆ ಮಾಡಲಿಲ್ಲ ಅಂದ್ರೆ ತೀವ್ರವಾಗಿ ಬೀದಿಗಿಳಿದು ಹೆಣ್ಮಕ್ಕಳಾಗಲಿ, ಶ್ರೀರಾಮ್ ಸೇನೆ ಕಾರ್ಯಕರ್ತರಾಗಲಿ, ವಿದ್ಯಾರ್ಥಿ ಕಾರ್ಯಕರ್ತರಾಗಲಿ ಹೋರಾಟ ಮಾಡಬೇಕಾಗ್ತದೆ. ಅದಕ್ಕೆ ಕೇಂದ್ರ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇವೆ. ತಕ್ಷಣನೇ ಒಂದು ವ್ಯವಸ್ಥಿತವಾದ ಒಂದು ಕಾನೂನು ತಂದು ಇವರನ್ನು ಬಗ್ಗೆ ಬಿಡಬೇಕಂತ ಈ ಮನವಿ ಮೂಲಕ ಮನವಿಯನ್ನು ಮಾಡವರಿದ್ದೀವಿ. ಜೈ ಶ್ರೀರಾಮ್.